ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ಪಟ್ಟಣದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರ ಪ್ರತಿಮೆಯನ್ನು ಅದ್ಧೂರಿಯಾಗಿ ಸ್ವಾಗತ ಮಾಡಲಾಯಿತು. ಓಲೆ ಮಾಧವರವರ ನಿರ್ಮಾಣದ ಒಂದು ಕೊಡುಗೆಯಾಗಿರುವಂತಹ ಒಂದು ದೊಡ್ಡ ಮಟ್ಟದ ಕೊಡುಗೆಯಾಗಿರುವಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಕೊಳ್ಳೇಗಾಲ ಪಟ್ಟಣದ ವೃತ್ತದಲ್ಲಿ ಇಂದು ರಾತ್ರಿ ಅದರ ಸ್ಥಳಕ್ಕೆ ಅದ್ಧೂರಿಯಾಗಿ ಸ್ವಾಗತ ಮಾಡಿ ವಿವಿಧ ಗಣ್ಯರು, ಮಾಜಿ ಶಾಸಕರುಗಳು, ಹಾಲಿ ಶಾಸಕರುಗಳು ಸೇರಿದಂತೆ ಕೊಳ್ಳೇಗಾಲ ಮತ್ತು ಅವನೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ನರೇಂದ್ರ ಹಾಗೂ ಎನ್ ಮಹೇಶ್ ಮತ್ತು ಮಾಜಿ ಶಾಸಕರಾದ ಜಿ ಎನ್ ನಂಜುಂಡಸ್ವಾಮಿ, ಎಸ್ ಬಾಲರಾಜ್, ಜಯಣ್ಣ ಸೇರಿದಂತೆ ನಗರಸಭಾಧ್ಯಕ್ಷರಾದ ರೇಖಾ ರಮೇಶ್ ಮತ್ತು ಚೇತನ್ ದೊರರಾಜ್ ಮತ್ತು ಇನ್ನಿತರ ಗಣ್ಯರುಗಳು ಸೇರಿದಂತೆ ಅನೇಕ ಗಣ್ಯರುಗಳು ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘ ಸಂಸ್ಥೆಗಳ ಮುಖಂಡರುಗಳು, ಪದಾಧಿಕಾರಿಗಳು ಮತ್ತು ಸಮಾಜದ ಮುಖಂಡರು ಸೇರಿದಂತೆ ವಿವಿಧ ಮುಖಂಡರುಗಳು ಮತ್ತು ನಿಶಾಂತ್ ಮಹಾಮನೆಯ ನಿಶಾಂತ್ರವರು, ಭಾಳಷ್ಟು ಗಣ್ಯರು ಇಲ್ಲಿಗೆ ಡಾಕ್ಟರ್ ದತ್ತೇಶ್ ಕುಮಾರ್ ಅವರು ಸೇರಿದಂತೆ ಅನೇಕ ಗಣ್ಯರು ಇದಕ್ಕೆ ಆಗಮಿಸಿ ಪುಷ್ಪಗುಚ್ಛವನ್ನು ಹಾಕುವುದರ ಮೂಲಕ ಈ ಪ್ರತಿಮೆಗೆ ಅದ್ಧೂರಿಯಾಗಿ ಸ್ವಾಗತ ಮಾಡಲಾಯಿತು. ಇಂದು ರಾತ್ರಿ ಈ ಸ್ಥಳಕ್ಕೆ ಭೇಟಿ ನೀಡಿದಂತಹ ಬಹಳಷ್ಟು ಸಾವಿರಾರು ಜನರು ಭೇಟಿ ನೀಡಿ ಅದರ ಪ್ರತಿಮೆಯನ್ನು ಇಲ್ಲಿ ಈ ಸ್ಥಳದಲ್ಲಿ ಕೂರಿಸಲು ಅಥವಾ ಇಲ್ಲಿ ಪ್ರತಿಷ್ಠಾಪಿಸಲು ಭಾಳಷ್ಟು ಮುಖಂಡರು ಸಾಕ್ಷ್ಯಭೂತರಾಗಿದ್ದರು. ಇದಕ್ಕೂ ಮುನ್ನ ಬೆಳಿಗ್ಗೆ ಸತ್ಯಾಗ್ರಹದ ಆ್ಯಂಡ್ ಪೋಸ್ಟ್ ಬಳಿ ಓಲೆ ಮಹದೇವರವರ ನಿರ್ಮಾತರು ಆಗಿರುವಂಥ ಓಲೆ ಮಹದೇವರವರು ಅವರ ಕುಟುಂಬ ಸಮೇತರಾಗಿ ಈ ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಯಾಗಿ ಪೂಜೆ ಇದು ಪ್ರತಿ ಅದ್ದೂರಿಯಾಗಿ ಮತ್ತು ಗೌರವಪೂರ್ವಕವಾಗಿ ಸ್ವಾಗತ ಮಾಡುವುದರ ಮೂಲಕ ಇಡೀ ಒಂದು ಆ ಪ್ರತಿಮೆಗೆ ಕೊಡಬೇಕಾದಂತ ಸಂಪೂರ್ಣವಾದ ಗೌರವವನ್ನು ಇಡೀ ಕುಟುಂಬ ಮತ್ತು ಅವರ ಬೆಂಬಲಿಗರು, ಮುಖಂಡರುಗಳು, ಅವರ ಎಲ್ಲ ದಲಿತ ಮುಖಂಡರುಗಳು ಅಲ್ಲಿಗೆ ಸ್ಥಳಕ್ಕೆ ಆಗಮಿಸಿ ನಗರಸಭಾ ಸದಸ್ಯರುಗಳಾಗ್ಬೋದು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರುಗಳಾಗ್ಬೋದು, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರುಗಳಾಗ್ಬೋದು, ಹಾಲಿ ಗ್ರಾಮ ಪಂಚಾಯತ್ ಸದಸ್ಯರುಗಳಾಗ್ಬೋದು ಮತ್ತು ಈ ಸತ್ಯಾಗ್ರಹ ಭಾಗದ ಮುಖಂಡರುಗಳಾಗ್ಬೋದು, ಹೀಗೆ ಎಲ್ಲ ಮುಖಂಡರುಗಳು ತಮ್ಮ ಅಭಿಮಾನಪೂರ್ವಕವನ್ನು ಡಾಕ್ಟರ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಗೌರವಪೂರ್ವಕವಾಗಿ ಎಲ್ಲರೂ ಸ್ಥಳಕ್ಕೆ ಆಗಮಿಸಿ
ಮೆರವಣಿಗೆ ಮೂಲಕ ಬಹಳ ಆದಿಯ ಎಲ್ಲ ಗ್ರಾಮಗಳಲ್ಲಿ ಇದಕ್ಕೆ ಅದ್ದೂರಿಯಾಗಿ ಸ್ವಾಗತ ಮಾಡಲಾಯಿತು. ಹಾಗೂ ನಿಖರ ಮತ್ತು ಅತ್ಯುತ್ತಮವಾದ ಸುದ್ದಿಗಳಿಗಾಗಿ ಮೋಡಲ ಧ್ವನಿ ನ್ಯೂಸನ್ನು ಸೇವ್ ಮಾಡ್ಕೊಳ್ಳಿ ಮತ್ತು ಯೂಟ್ಯೂಬ್ನಲ್ಲಿ ಆಗಾಗ ನೀವು ಬೇಕಾದ ಸುದ್ದಿಗಳನ್ನು ನೋಡಬಹುದು. ಮತ್ತು ನಿಮಗೆ ಬೇಕಾದಂಥ ಪ್ರತಿಯೊಂದು ಸುದ್ದಿಗಳಿಗೆ, ಉತ್ತಮವಾದ ಸುದ್ದಿಗಳಿಗೆ ಮೂಡಲದ ನ್ಯೂಸ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ ಮತ್ತು ಬೇರೆಯವರಿಗೆ ಶೇರ್ ಮಾಡಲು ಮರೆಯದಿರಿ. ನಮಸ್ಕಾರ, ಒಳ್ಳೆಯದಾಗಲಿ.